ಇವತ್ತು ಯಡಿಯೂರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು, ರಾಜ್ಯ ಸರ್ಕಾರ ತುಂಬಾ ಆರ್ಥಿಕ ಸಂಕಷ್ಟದಲ್ಲಿದೆ ಅಂತ. ಈಗಲೇ ಅವರು ಆರ್ಥಿಕ ಸಂಕಷ್ಟ ಅಂದ್ರೆ ಮುಂದೆ 3-4 ತಿಂಗಳು ಏನ್ ಮಾಡಬಹುದು ಮೇಡಮ್? ಖಂಡಿತವಾಗ್ಲೂ ಯಡಿಯೂರಪ್ಪ ಸರ್ ಇವತ್ತು ಬೆಳಗ್ಗೆ ತಿಳಿಸಿದ್ರು. ಅದಕ್ಕಿಂತ ಮುಂಚೆ ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ನಮ್ಮ ಪಾಲಿಗೆ ರಾಜ್ಯಕ್ಕೆ ಬರುವಂಥ ಇದು ಸಿಕ್ಕಲಿಲ್ಲ ಅಂತ ಅದನ್ನು ಕೂಡ ಅವತ್ತು ಹೇಳಿದರು, ಬುಕ್ನಲ್ಲೇ ಮೆನ್ಷನ್ ಮಾಡಿದರು. ಆದರೆ ಇಂಥ ಒಂದು ಸಂಕಷ್ಟ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ನಾವು ಮಾಡಿದರೆ ಇನ್ನೂ ಸೇಫ್ ಆಗಿ ಇರ್ತೀವಿ ಅನ್ನೋದು ಬಹಳಷ್ಟು ಮುಖ್ಯ. ವಿರೋಧ ಪಕ್ಷದವರ ಆಗಿ ಪ್ರತಿಯೊಬ್ಬರೂ ಕೂಡ ಭಾರತ ದೇಶ ಒಂದು, ಇಲ್ಲಿ ಯಾವುದೇ ಜಾತಿ ಜನಾಂಗ ಭಾಷೆ ಅಥವಾ ಪಕ್ಷ ಬರಲಿಲ್ಲ, ಇದನ್ನ ಎಲ್ಲರೂ ಸೇರಿಕೊಂಡು ಹೋರಾಟ ಮಾಡಿ ಇದನ್ನ ಓಡಿಸ್ಬೇಕು ಅಂತ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಆದರೆ ಇಂಥ ಸಂದರ್ಭದಲ್ಲಿ ಮುಂದಾಲೋಚನೆ ಮಾಡಿ ಸರ್ಕಾರದವರು ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಅವ್ರು ಸ್ಪಂದಿಸ್ತಾ ಇಲ್ಲ ಅಂತ ಆರೋಪ ಇಲ್ಲ, ಆದರೆ ಈ ಕಡೆ ರೈತರು, ಒಂದು ಕಡೆ ವ್ಯಾಪಾರಸ್ಥರು, ಇನ್ನೊಂದು ಕಡೆ ಪ್ರತಿಯೊಂದು ಸೆಕ್ಷನ್ನಲ್ಲಿ ಇಂಡಸ್ಟ್ರಿ ಆಗಿರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತೊಂದರೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಸೈಟ್ಗಳನ್ನು ಮಾರದೆ ಇನ್ನೇನನ್ನು ಮಾಡಿದೆ ಇದು ಪರಿಹಾರ ಅಲ್ಲ. ಇದು ಎಷ್ಟು ದಿನಕ್ಕೆ ಸಾಲುತ್ತೆ? ಪರಿಹಾರ ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯಕ್ಕೆ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು, COVID-19 ಪ್ಯಾಕೇಜನ್ನು ಅವರು ಘೋಷಣೆ ಮಾಡಬೇಕು ಮತ್ತು ತತ್ಕ್ಷಣ ದುಡ್ಡನ್ನು ಬಿಡುಗಡೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೈ ಜೋಡಿಸಿದಾಗ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಮೇಲ್ ಬರಲಿಕ್ಕೆ ನಮಗೆ ಸಾಧ್ಯ. ಓಕೆ ಮೇಡಮ್, ಈಗ ಪ್ರತಿಯೊಂದು ಕೂಡ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಅನ್ನೋದು ಇರುತ್ತೆ. ಈ ರೀತಿ ಆಗುತ್ತೆ ಅನ್ನೋದು ಗೊತ್ತಿತ್ತು ಕೂಡ, ಯಾಕಂದ್ರೆ ಚೀನಾದಲ್ಲಿ ಆದಂತ ಸಂದರ್ಭದಲ್ಲಿ ಡಿಸೆಂಬರ್ ಜಾನ್ವರಿ ಆ ಸಂದರ್ಭದಲ್ಲಿ ನಮ್ಗೆ ಟೈಮ್ ಇತ್ತು, ಇದ್ರ ಮುಂದೆ ಈ ರೀತಿ ಪರಿಸ್ಥಿತಿ ಬಂದರೂ ಬರ್ಬೋದು, ಇದೆಲ್ಲದಕ್ಕೂ ನಾವು ತಯಾರಿಯನ್ನ ಮಾಡ್ಕೊಂಡಿರ್ಬೇಕು ಅಂತ. ಎಲ್ಲೋ ಒಂದ್ ಕಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಎಲ್ಲೋ ಹಿಂದೆಟ್ ಆಗ್ತಾ ಅಂತ, ಬಿಕಾಸ್ ಎಲ್ಲಾ ಕಡೆ ಹೌದು ಎಲ್ಲಾ ಕ್ಷೇತ್ರದಲ್ಲಿ ಹೊಡೆತಾ ಇದೆ ಇಲ್ಲ ಅಂತಲ್ಲ. ಖಂಡಿತವಾಗ್ಲೂ, ಯಾಕಂತಂದ್ರೆ ರಾಜಕಾರಣ ಮಾಡಲಿಕ್ಕೆ ನಾನು ಬಯಸೋದಿಲ್ಲ, ಅಂತ ಒಂದು ಮೀನ್ ಮೆಂಟಾಲಿಟಿ ಕೂಡ ನಮ್ಮಲ್ಲಿ ಇಲ್ಲ. ಆದರೆ ಇದನ್ನ ನಾನು ನೆನಪಿಸ್ಬೇಕಾಗುತ್ತೆ, ಯಾವತ್ತು ರಾಹುಲ್ ಗಾಂಧಿಯವರು February 12 January 12 ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ, ಅವತ್ತು ಟ್ವೀಟ್ ಮಾಡಿದ್ರು. ಅವತ್ತು ಇಡೀ ಭಾರತ ದೇಶ ಪ್ರಧಾನಮಂತ್ರಿ ಆಗಿರ್ಬೋದು ಅಥವಾ ನಮ್ಮ ಪ್ರತಿಯೊಬ್ಬರು ಕೂಡ ಟ್ರಂಪ್ ಅವರ ಬರುವಿಕೆಗೆ ಶುರು ಮಾಡ್ಕೊಳ್ತಾ ಇದ್ರು. ನಾನು ಆರೋಪ ಪ್ರತ್ಯಾರೋಪ ಅಂತ ಅಲ್ಲ, ಆದ್ರೆ ನಾವು ಇನ್ನೂ ಬಹಳಷ್ಟು ಮುಂಜಾಗ್ರತೆ ತಗೊಳ್ಬಹುದಾಗಿತ್ತು. ವಿದೇಶದಲ್ಲಿ ಇದ್ದಂತವ್ರನ್ನ ಆಲ್ ಸಡನ್ ಆಗಿ ನಾವು ನಮ್ಮ ದೇಶಕ್ಕೆ ಕರ್ಕೊಂಡು ಬಂದ್ವಿ. ಆದ್ರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸಕ್ಕೆ ಹೊಟ್ಟೆ ಪಾಡಿಗೆ ಹೋದಂತವ್ರನ್ನ ನಾವು ಇನ್ನೊಂದು ನಮ್ಮ ಜಿಲ್ಲೆಗೆ, ನಂದೇ ಉದಾಹರಣೆ ಹೇಳ್ತಾ ಇದ್ದೀನಿ, ಪಕ್ಕದ ಜಿಲ್ಲೆ ಕೊಲ್ಲಾಪುರದಲ್ಲಿ ಪುನಾದಲ್ಲಿ ಕೆಲಸಕ್ಕೆ ತಮ್ಮ ಹೊಟ್ಟೆ ಉಪಜೀವನಕ್ಕೆ ಹೋದಂತ ನನ್ನ ಕ್ಷೇತ್ರದ ಜನರನ್ನ ತಗೊಂಡ್ ಬರ್ಲಿಕ್ಕೆ ನನಗೆ ಆಗ್ಲಿಲ್ಲ. ಆದ್ರೆ ವಿದೇಶದಲ್ಲಿ ತಮ್ಮ ಜೀವನ ಶೈಲಿಯನ್ನ ಬಹಳಷ್ಟು ಸುಧಾರಿಸ್ಕೊಳ್ಳಕ್ಕೆ ವಿದೇಶಕ್ಕೆ ದುಡಿಲಿಕ್ಕೆ ಹೋದಂತವ್ರನ್ನ ಸ್ಪೆಷಲ್ ಫ್ಲೈಟ್ ಮಾಡಿ ನಮ್ಮ ದೇಶಕ್ಕೆ ನಾವು ತಗೊಂಡ್ ಬರ್ತೀವಿ, ನಮಗೆ ಹೊಟ್ಟೆ ಉರಿ ಅಲ್ವಾ? ನನ್ನ ಕ್ಷೇತ್ರದ ಜನರನ್ನ, ಜಿಲ್ಲೆ ಜನರನ್ನ ಬೇರೆ ಜಿಲ್ಲೆಯಿಂದ ತರಲಿಲ್ಲ. ಇದನ್ನ ನೀವು ಅವಾಗ ಮಾಡಬೇಕಾಗಿತ್ತು, ನೀವು ಅವರನ್ನ ತಗೊಂಡ್ ಬಂದ್ರಿ, ನಮ್ಮ ದೇಶದಲ್ಲಿ ಇಷ್ಟೆಲ್ಲ ರದ್ದಾಂತ ಆಗ್ಲಿಕ್ಕೆ ಕಾರಣವಾಯ್ತು. ಸರಿ, ಅವ್ರನ್ನ ತಂದವ್ರನ್ನ ಕರೆಕ್ಟ್ ಆಗಿ ಕ್ವಾರಂಟೈನ್ ಮಾಡಿ ಅವ್ರನ್ನ ನೀವು ಒಂದು ಇದಕ್ಕಿಟ್ಟಿದ್ರೆ ಕರೆಕ್ಟ್ ಆಗಬಹುದಾಗಿತ್ತಲ್ಲ. ಇಂಥ ಸಂದರ್ಭದಲ್ಲಿ ಇನ್ನೂ ಒಂದು ಹೇಳಲಿಕ್ಕೆ ನಾನು ಬಯಸ್ತೀನಿ, ಹೊರಗಿನಿಂದ ಬರುವಂತವ್ರನ್ನ ಯಾಕೆ ತಡಿಲಿಲ್ಲ? ಟೂರಿಸ್ಟ್ಗಳನ್ನ ಯಾಕೆ ತಡಿಲಿಲ್ಲ ನೀವು? ಖಂಡಿತ ಮೇಡಮ್. ಈಗ ಡೆಲ್ಲಿದು ಒಂದು ಇನ್ಸಿಡೆಂಟ್ ಹೇಳ್ತಾರೆ ಮೇಡಮ್, ಈಗ ಮುಂದೆ ಪರಿಸ್ಥಿತಿ ಈಗ ಮೇ ಆಗ್ಬೋದು ಅಥವಾ ಜೂನ್ ಕೂಡ ಆಗಬಹುದು. ಎಲ್ಲೋ ಒಂದು ಕಡೆ ಆರ್ಥಿಕ ಸಮಸ್ಯೆ ಇದೆ, ಹಾಗಿದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು? ಈಗ ನೀವು ಪ್ರತಿಪಕ್ಷನೂ ಕೂಡ ಸಾಕಷ್ಟು ಜನರಿಗೆ ಒಂದು ಹೆಲ್ಪ್ ಲೈನ್ ಕೂಡ ಓಪನ್ ಮಾಡಿದ್ದೀರಾ, ಸಾಕಷ್ಟು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಕೂಡ ಓಡಾಡ್ತಾ ಇದ್ದೀರಾ, ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿದ್ದೀರಾ, ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಸಂತೋಷ ಆಗುತ್ತೆ. ಆದ್ರೂ ಕೂಡ ಜನರಲ್ಲಿ ಆತಂಕ ಮಾತ್ರ ಇನ್ನೂ ದೂರ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು? ಈ ಆರ್ಥಿಕ ಇಷ್ಟು ಸಂಕಷ್ಟದಲ್ಲಿದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ?
ನೋಡಿ, ಜಿಡಿಪಿ ಅಂತೂ ಈಗಾಗಲೇ ನೆಲಕಚ್ಚಿದೆ. ಅದ್ರ ಬಗ್ಗೆ ಮಾತನಾಡೋದು ಬೇಡ. ಈ ಸಂಕಷ್ಟದಿಂದ ನಾವು ಹೊರಗಡೆ ಹೇಗೆ ಹೋಗಬೇಕು ಅನ್ನೋದಷ್ಟೇ ನಮ್ಮ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ. ನಮ್ಮ ಅನಿಸಿಕೆ ಏನು ಅನಿಸ್ತಾ ಇದೆ ಅಂತಂದರೆ, ಕರ್ನಾಟಕ ರಾಜ್ಯದಿಂದ ಸುಮಾರು 25 ಜನ ಸಂಸದರನ್ನು ಆರಿಸಿ ಕಳಿಸಿದ್ದೀವಿ ಡೆಲ್ಲಿಗೆ. ಮಹಾಜನತೆ, ಕರ್ನಾಟಕದ ಮಹಾಜನತೆ, ಬಿಜೆಪಿ 25 ಸಂಸದರು. 25 ಸಂಸದರಲ್ಲಿ 4 ಜನ ಕೇಂದ್ರ ಸಚಿವರಿದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಕೂಡ, ನಮ್ಮ ರಾಜ್ಯಸಭಾ ಸದಸ್ಯರಾದಂಥವ್ರು ಕೂಡ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು. ಸೊ ಕರ್ನಾಟಕ ರಾಜ್ಯಕ್ಕೆ ಯಾಕೆ ನೀವು ಪದೇ ಪದೇ ಅನ್ಯಾಯ ಮಾಡ್ತಾ ಇದ್ದೀರಾ? ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಕರ್ನಾಟಕ ರಾಜ್ಯವನ್ನು ನೀವು ದುರ್ಲಕ್ಷ ಮಾಡಿದ್ರಿ ಅನ್ನೋದು ನಮ್ಮ ಜನರ ಎದುರುಗಡೆ ಇದೆ. ಈಗ 15ನೇ ಹಣಕಾಸಿನ ಆಯೋಗದಲ್ಲೂ ಕೂಡ ನಮ್ಮ ಇದನ್ನ ಕಟ್ ಮಾಡಿದ್ರಿ, ನಮ್ಮ ರಾಜ್ಯದ ಪಾಲನ್ನ ಕಟ್ ಮಾಡಿದ್ರಿ. ಅದರ ಜೊತೆಯಲ್ಲಿ ನಮ್ಮ ರಾಜ್ಯಕ್ಕೆ ಬರುವಂತ ಜಿಎಸ್ಟಿಯಲ್ಲಿ ಬರುವಂತಹ ಪಾಲೇನಿದೆಯೋ ಅದನ್ನು ಕೂಡ ಕಟ್ ಮಾಡಿದ್ರಿ. ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯ ನೀವು ಫಸ್ಟ್ ನೋಡಬೇಕಾದ್ರೆ COVID-19 ಥರ್ಡ್ ಹೈಯೆಸ್ಟ್ ಇದ್ವಿ ನಾವು ಇಡೀ ದೇಶದಲ್ಲಿ, ನನಗೆ ಇನ್ನು ನೆನಪಿದೆ. ಆದ್ರೆ ಇವತ್ತು ನಾವು 14ನೇ ನಂಬರು ಅಥವಾ 15ನೇ ನಂಬರ್ಗೆ ಬಂದಿದೀವಿ. ಅಂದ್ರೆ ದೇವರು ಇನ್ನೂ ನಮ್ಮ ಕೈ ಹಿಡಿದಿದ್ದಾನೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಇನ್ನೂ ಸುರಕ್ಷಿತವಾಗಿದ್ದೀವಿ. ಆದ್ರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ಒಂದು ಯುದ್ಧದಲ್ಲಿ ಯಾರು ಗೆಲ್ಲಬೇಕು ಅಂದ್ರೆ, ನಾನು ಬಿಜೆಪಿ ಗೆಲ್ಲಬೇಕು ಅನ್ನೋಳಲ್ಲ, ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋಳಲ್ಲ, ಅಥವಾ ಹಿಂದೂ ಮುಸ್ಲಿಂ ಗೆಲ್ಲಬೇಕು ಅನ್ನೋರಲ್ಲ, ನಾನ್ ಭಾರತ ದೇಶ ಗೆಲ್ಲಬೇಕು ಅಂತ ಅನ್ನೋಳು, ಮಾನವೀಯತೆ ಗೆಲ್ಲಬೇಕು ಅನ್ನೋಳು. ಅದಕ್ಕೋಸ್ಕರ ಆರ್ಥಿಕ ಸಂಕಷ್ಟ ಅಂತ ಹೇಳ್ತಾ ಇದ್ದೀರಾ. ಎಸ್, ಕಂಟಿನ್ಯೂ ಮ್ಯಾಮ್. ಎಂಎಲ್ಎಗಳ ಇದನ್ನ ಸಂಬಳವನ್ನ ಕಟ್ ಮಾಡ್ತೀನಿ ಅಂತ ಹೇಳ್ತೀರಾ, ಎಂಪಿಗಳು ಇದನ್ನ ಕಟ್, ನಮಗೆ ಇನ್ನೂ ಏನ್ ಮಾಡು ಅಂತ ಹೇಳ್ತೀರಾ, ಅದನ್ನೂ ನಾವು ಮಾಡ್ಲಿಕ್ಕೆ ತಯಾರಿದೀವಿ. ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಇದೆಯೋ, ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಜನರಿಗೆ ಅನುಕೂಲ ಮಾಡ್ಲಿಕ್ಕೆ ನಾವೆಲ್ಲ ಬಹಳಷ್ಟು ಪರದಾಡ್ತಾ ಇದ್ದೀವಿ. ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಫ್ಲಡ್ ಆಯ್ತು, ಫ್ಲಡ್ ನಿಂದ ನಾವು ಇನ್ನೂ ಹೊರಗಡೆ ಬಂದಿಲ್ಲ. ಫ್ಲಡ್ ನಲ್ಲಿ 5,000 ಮನೆಗಳನ್ನ ಕಳ್ಕೊಂಡಿದೀವಿ ನಮ್ಮ ಕ್ಷೇತ್ರದಲ್ಲಿ. ಇನ್ನೂ ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಬರೀ 1 ಲಕ್ಷ ಹಣ ದುಡ್ಡನ್ನ ಬಿಡುಗಡೆ ಮಾಡಿದೆ ಸರ್ಕಾರ. ಅದು ಅಲ್ಲೇ ಕೂತು ಎಲ್ಲ ಮನೆಗಳು ಬಿಟ್ಟು ರೋಡ್ ಮೇಲೆ ಇದ್ದಂತ ಜನ ಇನ್ನೂ ರೋಡ್ ಮೇಲೆ ಇದ್ದಾರೆ. ಈಗ ಕರೋನಾ ಮಹಾಮಾರಿ ಜೊತೆ, ಅದರಲ್ಲೂ ಹೊಟ್ಟೆ ಚೀಲ ಅಂತ ಏನಿದೆಯಲ್ಲ, ಇದನ್ನ ತುಂಬಿಸ್ಕೊಳ್ಳೋದು ಒಂದು ಬಹಳಷ್ಟು ದೊಡ್ಡ ಯುದ್ಧ ಆಗಿದೆ. ಇದ್ರ ಜೊತೆಯಲ್ಲಿ ಆರ್ಥಿಕ ಸಂಕಷ್ಟ ಅಂತ ಹೇಳ್ತಾ ಇದ್ರ. ಈ ಆರ್ಥಿಕ ಸಂಕಷ್ಟವನ್ನ ದೂರ ಮಾಡಲಿಕ್ಕೆ ನೀವು, ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಇದರಲ್ಲಿ ಬೇಕು, ಅವರ ಸಲಹೆ ಕೂಡ ಬೇಕು, ಅವರ ಅನುಭವ ಕೂಡ ನಮಗೆ ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದವರು ಎಲ್ಲ ತಮ್ಮ ಒಂದು ಅಹಮ್ಮನ್ನ ಬಿಟ್ಟು, ರಾಜಕೀಯವನ್ನ ಬಿಟ್ಟು, ನಾವೆಲ್ಲರೂ ಒಂದು, ನಾನು ಒಂದೇ ಮಾತನ್ನ ಹೇಳಿ ಇದರಲ್ಲಿ ಭಾರತ ದೇಶ ಗೆಲ್ಲಬೇಕು, ಮಾನವೀಯತೆ ಗೆಲ್ಲಬೇಕು ಅಂತ ಹೇಳಿದೆ. ಸೊ ಎಲ್ಲರನ್ನೂ ಕರ್ಕೊಂಡು ತಜ್ಞರನ್ನ ಒಳಗೊಂಡಂತ ಒಂದು ತಂಡವನ್ನ ಮಾಡಿ ಬಹಳಷ್ಟು ಬೇಗ ಡಿಸಿಷನ್ಗಳನ್ನ ತಗೊಳ್ಬೇಕು. ಯಾಕಂತಂದ್ರೆ ಇವತ್ತು 250 ಆಗಿದೆ, ಬೆಳಗಾಂದಲ್ಲಿನೆ 17 ಆಗಿದೆ. ನನ್ನ ಪ್ರಕಾರ ಇದು ಇಲ್ಲಿಗೆ ಸ್ಟಾಪ್ ಆದ್ರೆ ನಮ್ಮ ನಿಮ್ಮ ಎಲ್ಲರದು ಒಂದು ಭಾಗ್ಯ ಅಂತ ಹೇಳ್ಬೋದು. ಸ್ಟಾಪ್ ಆಗ್ಲಿಲ್ಲ ಅಂತಂದ್ರೆ ನೋಡಿ, ಹೊರದೇಶನ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಸಾವು ನೋವು ಬಹಳಷ್ಟು ಕಡಿಮೆ ಇದೆ. ನಾನಿವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮೀಟಿಂಗ್ ತಗೊಂಡ್ರು, ನಾನು ಕೇಳಿದೆ ಪೇಷಂಟ್ಗಳಿಗೇನು ತೊಂದರೆ ಆಗಿದೆಯಾ, 14 ಜನ ಪೇಷಂಟ್ಗಳಿದ್ದಾರೆ ಒಂದೇ ಹಾಸ್ಪಿಟಲ್ನಲ್ಲಿದ್ದಾರೆ. DOH ಅವ್ರನ್ನ ಕೇಳಿದಾಗ ಹೇಳಿದ್ರು ಯಾವ ಪೇಷಂಟ್ಗೂ ಕೂಡ ಏನೂ ತೊಂದರೆ ಇಲ್ಲ, ಎಲ್ಲರೂ ಬಹಳಷ್ಟು ಆರಾಮಾಗಿದ್ದಾರೆ ಅಂತ. ಇದು ನಮ್ಮ ದೇಶದ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಅದು ವೈದ್ಯಕೀಯವಾಗಿ ಅವರು ನಂಬೋದಿಲ್ಲ, ಆದರೆ ನಮ್ಮ ಒಂದು ಶರೀರ ಅಥವಾ ನಮ್ಮ ಇಮ್ಯುನಿಟಿ ಬಹಳಷ್ಟು ಗಟ್ಟಿಯಾಗಿರೋದ್ರಿಂದ ಸಾವು ನೋವು ಅಷ್ಟೊಂದು ಸಂಭವಿಸ್ತಾ ಇಲ್ಲ. ಆದರೂ ಕೂಡ ಆರ್ಥಿಕ ಸಂಕಷ್ಟ ಅಂತ ಏನು ಹೇಳ್ತಾ ಇದ್ರಲ್ಲ, ಮುಂದಿನ ದಿನದಲ್ಲಿ ಉದ್ಯೋಗಾವಕಾಶ ಮೊದಲೇ ಇಲ್ಲ, ಉದ್ಯೋಗಾವಕಾಶ ಕಟ್ ಆಗ್ತವೆ, ಅನೇಕ ಇಂಡಸ್ಟ್ರಿಗಳು ನರಳ್ತಾ ಇರುವಂಥ ಇಂಡಸ್ಟ್ರಿಗಳು ಬಂದ್ ಆಗ್ತವೆ. ಈಗ ನಂದೇ ಉದಾಹರಣೆ ತಗೊಳ್ಳಿ, ನಾನು ಇನ್ನೂ ರೈತರ ಕಬ್ಬಿನ ಬಿಲ್ಲನ್ನು ಕೊಡಬೇಕು, 1 ತಿಂಗಳ ಬಿಲ್ಲನ್ನು, ಎಲ್ಲಿಂದ ನಾನು ಅದನ್ನು ಇದನ್ನು ಮಾಡಲಿ? ಖಂಡಿತ, ಈ ಒಂದು ಸಂಕಷ್ಟದಲ್ಲಿ ನಿಜ ಶ್ರೀಮಂತ ರಾಷ್ಟ್ರಗಳೇ ಈಗ ಕೈ ಚೆಲ್ಲಿದ್ದಾವೆ. ನಮ್ಮ ರಾಷ್ಟ್ರದಲ್ಲಿ ಏನೋ ಒಂದಿದೆ ಅಂದ್ರೆ ಅದು ನಮ್ಮ ಭಾಗ್ಯ ಅಥವಾ ದೇವರ ಕೃಪೆ ಅಂತ ಹೇಳ್ಬೇಕು ನಾವು. ಜೊತೆಗೆ ನೀವು ಹೇಳಿದ್ರಿ ನಿಮ್ಮ ಪಕ್ಷದಿಂದ ಯಾರ್ದಾದ್ರು ಸಜೆಷನ್ ತಗೊಳ್ಬಹುದು, ನಿಮ್ಮಲ್ಲೂ ಕೂಡ ಇದ್ದಾರೆ, ವಂಡರ್ಫುಲ್ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯವರು ಕೂಡ ಇದ್ರು. ಜೊತೆಗೆ DK ಶಿವಕುಮಾರ್ ಅವರು ಮೊನ್ನೆ ಆರೋಪವನ್ನ ಮಾಡ್ತಿದ್ರು, ನಮ್ನೇನು ಸಜೆಷನ್ ಕೇಳ್ತಾ ಇಲ್ಲ, ಪ್ರತಿಪಕ್ಷಗಳನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು, ಈ ಸಮಸ್ಯೆ ನಾವು ಇದುವರೆಗೆ ಬರಬೇಕು ಅಂತ. ನಿಜಕ್ಕೂ ಇದರಲ್ಲಿ ಒಂದು ಪಾಯಿಂಟ್ ಇದೆ, ಅಟ್ ಲೀಸ್ಟ್ ಮುಂದಿನ ದಿನಗಳಲ್ಲಾದ್ರೂ ಸರ್ಕಾರ ಇದನ್ನ ಮಾಡುತ್ತೆ ಅಂತ ಅನಿಸ್ತಾ ಇದೆಯಾ?
ನನಗೇನೋ ಆಶಾ ಭಾವನೆ ಇದೆ, ಯಾಕಂತಂದ್ರೆ ಇದನ್ನ ರಾಜಕೀಯವಾಗಿ ಬಣ್ಣ ಹಚ್ಚೋದು ಬೇಡ. ಯಾಕಂತಂದ್ರೆ ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಮಾಡಿದ್ರೆ ಅದು ನಮಗೆ ಶೋಭೆ ಅಲ್ಲ. ನೀವು ಚಪ್ಪಾಳೆ ಹೊಡೆ ಅಂದ್ರೆ ನಾವು ಚಪ್ಪಾಳೆ ಹೊಡೆದ್ವಿ, ಯಾಕೆಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ. ನೀವು ಮೋಮ್ಬತ್ತಿ ಹಚ್ಚ ಅಂತ ಹೇಳಿದ್ರೆ ನಾವು ಸ್ವತಃ ಮೋಮ್ಬತ್ತಿ ಹಚ್ಚಿದ್ವಿ, ಯಾಕೆ ನಮ್ಮ ದೇಶದ ಪ್ರಧಾನಿ ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ತಾ ಇದ್ವಿ. ಆದ್ರೆ ಇಂಥದ್ರಲ್ಲಿ ರಾಜಕಾರಣ ರಾಜ್ಯ ಸರ್ಕಾರನೂ ಮಾಡಬಾರ್ದು, ಕೇಂದ್ರ ಸರ್ಕಾರನೂ ಮಾಡಬಾರ್ದು, ಯಾವುದೇ ಜಾತಿ ರಾಜಕಾರಣ ಮಾಡಬಾರ್ದು, ಯಾವುದೇ ಒಂದು ಕೋಮನ್ನ ಇದಕ್ಕೆ ದೋಷಿಸಬಾರ್ದು. ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಿ, ಇದು ಒಂದು ಮೂರನೇ ಮಹಾಯುದ್ಧ ಅಂತ, ವಿಶ್ವ ಮಹಾಯುದ್ಧ ಅಂತಾನೆ ಹೇಳಬಹುದು ಇದಕ್ಕೆ. ಯಾಕಂದ್ರೆ ಇಡೀ ವಿಶ್ವಕ್ಕೆ ಬಂದಂತ ಸಂಕಷ್ಟ ಇದು. ಬರೀ ನಮ್ಮ ದೇಶಕ್ಕೆ ಬಂದಿದೆ, ಒಂದೇ ಜಾತಿಗೆ ಬಂದಿದೆ, ಅಥವಾ ಒಂದೇ ಊರಿಗೆ ಬಂದಿದೆ, ಒಂದೇ ಗಲ್ಲಿಗೆ ಬಂದ ಅಲ್ಲ ಇದು. ಇದು ಮೂರನೇ ಮಹಾಯುದ್ಧ ಇದು. ಇದನ್ನ ಹೋಗ್ಲಾಡಿಸ್ಬೇಕು ಅಂತಂದ್ರೆ ಮಾನವರೆಲ್ಲರೂ ಒಂದಾಗಬೇಕು, ಅಂದಾಗ ತಾನೇ ಇದನ್ನ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ, ಮತ್ತು ಇನ್ನೊಮ್ಮೆ ನಾವು ಪುಟಿದೇಳ್ಲಿಕ್ಕೆ ಸಾಧ್ಯ ಆಗತ್ತೆ. ಎಲ್ಲರನ್ನೂ ಒಳಗೊಂಡು, ಎಲ್ಲರ ಅನುಭವದ ಒಂದು ಧಾರೆಯನ್ನ ತಗೊಂಡು, ರಾಜ್ಯವನ್ನ ಯಾವ ರೀತಿ ಮುಂದೆ ನಾವು ಬದುಕಿಸ್ಬೇಕನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಅದರಲ್ಲಿ ಯುವಕರ ಸಮಸ್ಯೆ ಮುಂದೆ ಬರುವಂತ ದಿನದಲ್ಲಿ ಬಹಳಷ್ಟು ಸಮಸ್ಯೆಗಳು ನಮ್ಮನ್ನು ಕಾಡ್ತವೆ. ಸಣ್ಣ ಸಣ್ಣ ಇಂಡಸ್ಟ್ರಿಗಳು ಮುಚ್ಚೋಗ್ತವೆ, ಸಣ್ಣ ಸಣ್ಣ ವ್ಯಾಪಾರಸ್ಥರು ವ್ಯಾಪಾರವನ್ನ ಕಳ್ಕೊಳ್ತಾರೆ. ಮುಂದೆ ಈಗಿರೋದು ಒಂದಾದ್ರೆ ಇನ್ ಮುಂದೆ ಬರೋದು ಇದಕ್ಕಿನ್ನ ಒಂದು ಭೀಕರವಾದಂತ ದೊಡ್ಡ ಸವಾಲು ಅಂತ ಹೇಳ್ತೀರಾ? ಓಕೆ ಮೇಡಮ್. ಇನ್ನು